ಹಾರ್ಬರ್ ಫ್ರಂಟ್ ಸೆಂಟರ್ಗೆ ಬಂದಿದ್ದೇವೆ. ಕೋಸ್ಟಲ್ ಸೈಡ್ ಮತ್ತೆ ಪರ್ವತಗಳ ಸಮಾಗಮ ಅಂತ ಹೇಳ್ಬೋದು. ಹಾರ್ಬರ್ ಫ್ರಂಟ್ ಅಂದ್ರೆ ಗೊತ್ತಲ್ಲ ನಮಗೆ, ಶಿಪ್ ಎಲ್ಲ ಬರುವಂತ ಜಾಗ. ಬಟ್ ಅದ್ರ ಆ ಕಡೆನೆ ತುಂಬಾ ಹ್ಯೂಜ್ ಮೌಂಟೇನ್ಸ್ ಕಾಣ್ತಾ ಇದೆ, ಪರ್ವತಗಳು. ನಾನು ಇವಾಗ ಬಂದಿರೋದು ಕನ್ನಡ ಪ್ಲೇಸ್ ಅನ್ನೋ ಒಂದು ಜಾಗ. ಈ ಕನ್ನಡ ಪ್ಲೇಸ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್, ಮೂವಿ ಶೋಸ್ ಎಲ್ಲ ಇದೆ. ಅಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ, ಟಿಕೆಟ್ ಎಲ್ಲ ಕೊಡುವಂತ ಜಾಗ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಅಂಡ್ ಇವಾಗ ಅದೊಂದು ಬ್ಲೂ ಕಲರ್ ಒಂದು ಶೇಪ್ ಕಾಣಿಸ್ತಿದ್ಯಾ, ಅದು ವಾಟರ್ ಡ್ರಾಪ್. ಅದನ್ನ ನೋಡ್ಬೇಕು. ಆಕ್ಚುಲಿ ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸದ್ಯಕ್ಕೆ ಇಲ್ಲೇ ಒಂದು ರೌಂಡ್ ಹೋಗೋಣ ಕನ್ನಡ ಪ್ಲೇಸ್. ಕೆನಡಾ ಪ್ಲೇಸ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುವಂಥ ದೊಡ್ಡ ದೊಡ್ಡ ಕ್ರೂಸ್ ಶಿಪ್ಗಳು ಬಂದು ಪಾರ್ಕ್ ಆಗುತ್ತೆ. ಇವತ್ತು ಯಾವುದೆಲ್ಲ ಶಿಪ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ನೋಡುವ ಬನ್ನಿ. ಈ ಕೆನಡಾ ಪ್ಲೇಸ್ ಇದು ಶಿಪ್ ತರನೇ ಒಂದು ಡಿಸೈನ್ ಮಾಡಿರುವಂಥದ್ದು. ಶಿಪ್ ತರನೇ ಒಂದು ರೋಲ್ ಮಾಡೆಲ್ ಕ್ರಿಯೇಟ್ ಮಾಡಬೇಕಂತ. ಎಕ್ಸೆಪ್ಟ್ ಇದು ಮೂವ್ ಆಗಲ್ಲ, ಶಿಪ್ ಮೂವ್ ಆಗುತ್ತೆ. ಮೇಲ್ಗಡೆ ನೀವು ನೋಡ್ತಿದ್ದೀರಲ್ಲ ಸ್ಟ್ರಕ್ಚರ್ ಫಾರ್ಮೇಷನ್ ಎಲ್ಲ, ಇದೆಲ್ಲ ಶಿಪ್ಲಿರೋ ಥರನೇ ಮಾಡಿದ್ದಾರೆ. ಇದರಲ್ಲಿ ನೋಡಿದ್ರೆ ಗೊತ್ತಾಗ್ತಿದ್ಯೋ ಅಲ್ಲಿ ಹೋಗುತ್ತಲ್ಲ, ತುಂಬ ಹ್ಯೂಜ್ ಆಗಿದೆ. ಒಟ್ಟು 5 ಆ ಥರದ. ಸೊ ಆ ಒಂದು ಫಾರ್ಮೇಷನ್ ಇದೆಯಲ್ಲ, ಗಾಡಿ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ, ಅದೇ ಥರ ಇಲ್ಲೂ ಮಾಡಿದ್ದಾರೆ. ತುಂಬ ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ಹೋಗ್ಲಿಕ್ಕೆ ಬಿಡ್ತಾರ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಆ್ಯಂಡ್ ಇಲ್ಲಿಂದ ಸ್ಟ್ಯಾನ್ಲಿ ಪಾರ್ಕ್ ಕಾಣಿಸುತ್ತೆ. ಓ, ಆ ಕಡೆ ಇರೋದು ಸ್ಟ್ಯಾನ್ಲಿ ಪಾರ್ಕ್. ಈ ಕ್ರೂಸ್ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಲಿ ಒಂದು ಪ್ರಾಪರ್ ರೆಸಿಡೆನ್ಸಿ ಥರ ಇದೆ. ಇದರಲ್ಲೆಲ್ಲ ಜನ ಇದ್ದಾರೆ ಆಲ್ರೆಡಿ, ಅವ್ರಿಗೆಲ್ಲ ಒಂಥರ ಟ್ರಿಪ್ ಥರ. ಈ ಕ್ರೂಸಲ್ಲೇ ರೂಮ್ಸ್ ಇದೆ, ರೆಸ್ಟೋರೆಂಟ್ ಇದೆ, ಬಾರ್ ಆ ಥರ ಇದೆ, ಎಲ್ಲ ವ್ಯವಸ್ಥೆನೂ ಇದೆ. ಮೇಲ್ಗಡೆ ಆ್ಯಕ್ಚುಲಿ ಟೆರೆಸ್ ಥರನೂ ಇದೆ, ಓಪನ್ ಟೆರೇಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ. ಈ ಕ್ರೂಸ್ನ ಹೆಸರು ಏನು ಓದೋಕ್ಕಾಗ್ತಿಲ್ಲ, ರೋಲ್ಡ್ ಅಮಂಡ್ ಸ್ಯಾಂಡ್. ಇದರಲ್ಲಿ 7 ಫ್ಲೋರ್ ಇದೆ. ಕೆಳಗಡೆಯಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಒಂದು 1, 2, 3, 4, 5, 6, 7 ಪ್ಲಸ್ ಮೇಲ್ಗಡೆ ಟೆರೆಸ್. ಟೈಟಾನಿಕ್ ಮೂವಿ ನೆನಪಾಗ್ತಾ ಇದೆ ನನಗೆ. ಇಲ್ಲಿ ನೋಡಿ ಒಬ್ಬರು ಟೈಟಾನಿಕ್ ಮೂವಿ ನೋಡಿದಂಗೆ ಆಗ್ತಿದೆ ನಿಮಗೆ ಇಲ್ವಾ? ಅದು ಇನ್ನೂ ದೊಡ್ಡದಾಗಿದೆ ಅಲ್ವಾ? ಒಂದ್ಸರಿ ಟ್ರೈ ಮಾಡಬೇಕು ಕ್ರೂಸ್. ಓಕೆ, ಸೊ ಇಲ್ಲಿ ಟೈಟಾನಿಕಲ್ಲೆಲ್ಲ ನೀವು ನೋಡಿರ್ಬೋದು, ಎಕ್ಸ್ಟ್ರಾ ಬೋಟ್ಸ್ ಎಲ್ಲ ಇರುತ್ತಲ್ಲ ರೆಸ್ಕ್ಯೂ ಮೆಷಿನ್ಗೆಲ್ಲ, ಎಸ್ಪೆಷಲಿ ಪ್ರಾಬ್ಲಮ್ ಏನಾದ್ರು ಆಗಿದ್ದರೆ. ಹಾಗೆ ಇದರಲ್ಲೂ ಇದೆ ಬೇರೆ ಬೇರೆ ಥರದ ಬೋಟು. ಇಲ್ಲಿ ನಮ್ಮ ಮುಂದೆ ಇಲ್ಲಿ ಕಾಣಿಸಿರೋದು ಅದೊಂದು ಆ ಥರದ ಬೋಟ್, ಅದರಲ್ಲಿ ಕೆಳಗಡೆ ಬರ್ತಿದೆ 150% ಕೆಪಾಸಿಟಿ ಅಂತ. ಹಾಗೆ 1, 2 ದೊಡ್ಡದು ಮತ್ತೊಂದು ಸಣ್ಣದು ಬೋಟ್ ಇಟ್ಟು ಹೀಗೆ ಇಟ್ಟಿದ್ದಾರೆ. ಮೇ ಬಿ ಕಂಪಲ್ಸರಿ ಇಡಬೇಕು ಅನ್ಸುತ್ತೆ ಅದು, ಈ ಥರ ದೊಡ್ಡ ಶಿಪ್ಗಳಲ್ಲೆಲ್ಲ. ಚೆನ್ನಾಗಿದೆ, ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ಆ ಶಿಪ್ಪಲ್ಲಿ ಇರೋರೆಲ್ಲ. ಇವಾಗ ಈವ್ನಿಂಗ್ ಟೈಮ್ ಅಲ್ವಾ? ಆ್ಯಂಡ್ ಕೆಲವರೆಲ್ಲ ಶಿಪ್ಪಿಂದ ಹೊರಡೆ ಸಿಟಿ ನೋಡೋಕ್ಕಿಂತ ಹೋಗಿರ್ತಾರೆ. ಎಲ್ಲರೂ ಇಲ್ಲೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಈ ಶಿಪ್ ತಿಂಗಳುಗಟ್ಟಲೆಲ್ಲ ಈ ಥರ ಇರುತ್ತೆ ಕೆಲವು ಕಡೆ ಎಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ ಅಂತ, ಇಲ್ಲಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್, ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್, ರೆಸ್ಟೋರೆಂಟ್ ಎಲ್ಲ ಇದೆ. ಆ್ಯಂಡ್ ಇದು ಮಾಡೆಲ್ ಥರ ಮಾಡಿದ್ದಾವೆ ಅಂತ ಹೇಳಿದ್ನಲ್ಲ ಶಿಪ್ಪು, ಅದು ಅಪ್ಪರ್ ಫಾರ್ಮೇಷನ್. ಹತ್ತಿರದಿಂದ ಒಂದ್ಸರಿ ತೋರಿಸೋಣ ಅಂತ ಮೇಲ್ಗಡೆ ಬಂದೆ. ಆವಾಗಲೇ ನಾವು ಹೋಗ್ತಿದ್ದು ಕೆಳಗಡೆ. ಶಿಪ್ಪಲ್ಲಿ ಹೋಗ್ತಿಲ್ಲ, ಆದರೂ ಶಿಪ್ಪಲ್ಲೇ ಇದ್ದೀನಿ ಅಂತ ಅನ್ಕೊಳ್ತೀನಿ. ಈ ಕಡೆ ಇರೋದು ಯಾವುದು ಕೆನಿಡಿಯನ್ ಅಂತ ಗೊತ್ತಿಲ್ಲ, ಬಟ್ ಕ್ವೀನ್ ಎಲಿಜಬೆತ್ ಅಂತಿದೆ. ಲಂಡನಿಂದ ಬಂದಿರೋದ ಗೊತ್ತಿಲ್ಲ, ನಂಬಕ್ಕಾಗಲ್ಲ. ಬೇರೆ ಬೇರೆ ದೇಶದಿಂದೆಲ್ಲ ಬರುತ್ತೆ ಶಿಪ್ಪು. ಬಸ್ ಸ್ಟ್ಯಾಂಡಲ್ಲ ಬಸ್ಗಳು ನಿಂತಿರೋ ಥರ ಇಲ್ಲೂ ನೋಡಿ ಶಿಪ್ಗಳು ನಿಂತ್ಕೊಂಡಿದೆ, ಒಂದರ ಹಿಂದೆ ಒಂದು. ವಾವ್, ಇದನ್ನೆಲ್ಲ ನೋಡಲಿಕ್ಕೆ ಒಂಥರ ಮಜಾ. ನೀವು ಇವಾಗ ನೋಡ್ತಿರೋದು ನಾರ್ವೆಯಿಂದ ಬಂದಿರುವಂಥ ಶಿಪ್ ಇದು ನೋಡಿ. ಮೇಲ್ಗಡೆ ನಾರ್ವೆದು ಫ್ಲ್ಯಾಗು ಇದೆ. ನಾರ್ವೆಯಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ದೂರ ಬಂದಿರ್ಬೋದು. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಡಿಸ್ನಿ ವಂಡರ್ ಅಂತ, ಡಿಸ್ನಿ ವಂಡರ್ಲ್ಯಾಂಡ್ ಥರ ಒಂದು ಥೀಮ್ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಶಿಪ್. ಆ್ಯಂಡ್ ಇದರ ಡಿಸೈನ್ ಒಂದು ಸ್ವಲ್ಪ ಫಂಕಿ ಆಗಿದೆ, ಚೆನ್ನಾಗಿದೆ.
ಶಿಪ್ ನ ಕ್ಯಾಪ್ಟನ್ ಅಲ್ಲಿ ನಿಂತಿದ್ದಾರೆ. ಇದ್ರ ಮುಂದ್ಗಡೆನೆ ಒಂದು ಪೂಲ್ ಇದೆ, ಸಖತ್ ಮಜಾ ಇರತ್ತೆ ಇದ್ರಲ್ಲಿ. ನಾವಿವಾಗ ಗ್ಯಾಸ್ಟೌನ್ ಸ್ಟೀಮ್ ಕ್ಲಾಕ್ ಹತ್ರ ಬಂದಿದ್ದೀವಿ. ಈ ಸ್ಟೀಮ್ ಕ್ಲಾಕ್ ಎಷ್ಟು ಗಂಟೆಗೆ ಇನ್ನು ಬಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಅದು ಒಂಥರ ಮಜಾ ಇರುತ್ತೆ ನೋಡಲಿಕ್ಕೆ. ಸ್ಪೆಷಲ್ ಸೌಂಡ್ ಎಫೆಕ್ಟ್ ಎಲ್ಲ ಇದೆ ಅದರಲ್ಲಿ. ವೆಯ್ಟ್ ಮಾಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ವೇಟ್ ಮಾಡ್ತಾ ಇದೀವಿ ಇಲ್ಲಿ. 3:45 ಆದ ತಕ್ಷಣ ಇದಾಗತ್ತೆ, 3:40 ಆಗಿದೆ, ಇನ್ 5 ಮಿನಿಟ್ಸ್ ಅಲ್ಲಿ ಬಸ್ ಆಗತ್ತೆ. ಟೀಮ್ ಹೋಗೋದು ಆಕ್ಚುಲಿ ಕಾಣಿಸುತ್ತೆ ಮೇಲ್ಗಡೆ. ನೋಡೋದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಾಕಿಂಗ್ ಟೂರ್ ಗ್ಯಾಸ್ಟೌನ್ ಕ್ಲಾಕ್ ಹಾಗೂ ಕೆನಡಾ ಪ್ಲೇಸ್ಗೆ. ಎರಡು ಹತ್ತಿರನೇ ಇರುವಂತಹ ಪ್ಲೇಸ್ ಇದು. ಹಾಗೆ ನಾವು ಇಂಡಿಯನ್ ಫುಡ್ ತಿಂದು ನಮ್ಮ ದಿನವನ್ನು ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.